ಬಗೆದಷ್ಟು ಬಯಲಾಗ್ತಾ ಇದೆ ವಾಲ್ಮೀಕಿ ನಿಗಮದ ಹಗರಣ. ಎಸ್ಟಿ ನಿಗಮದ ಅಧ್ಯಕ್ಷ ದತ್ತಲ್ಗೂ ವಾಲ್ಮೀಕಿ ಕಂಟಕ. ಎಸ್ಟಿ ನಿಗಮದ ಅಧ್ಯಕ್ಷ ದತ್ತಲ್ ರಾಜೀನಾಮೆಗೆ ಬಿಜೆಪಿ ಪಟ್ಟು ಹಿಡಿದಿದ್ದು, ಸಚಿವರಿಗಿಂತ ಮೊದಲು ನಿಗಮ ಅಧ್ಯಕ್ಷ ರಾಜೀನಾಮೆ ನೀಡಬೇಕು, ಎಸ್ಟಿ ನಿಗಮದ ಅಧ್ಯಕ್ಷರನ್ನ ಸಿಎಂ ರಕ್ಷಣೆ ಮಾಡುತ್ತಿದ್ದಾರೆ ಅಂತ ಬಿಜೆಪಿ ಆರೋಪಿಸ್ತಾ ಇದೆ. ಸರ್ಕಾರ ಬಸವರಾಜ ದದ್ದಲ್ ರಾಜೀನಾಮೆ ಪಡಿಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದ್ದು, ಶರಣಪ್ರಕಾಶ್ ಪಾಟೀಲ್ ಕಚೇರಿಯಲ್ಲಿ ಅಕ್ರಮ ನಡೆದಿರೋ ಶಂಕೆ ಇದೆ. ಶರಣಪ್ರಕಾಶ್ ಕಚೇರಿ ಸಿಸಿಟಿವಿ ಫುಟೇಜ್ ವಶಕ್ಕೆ ಪಡೀರಿ. ಬೆಂಗಳೂರಲ್ಲಿ ಬಿಜೆಪಿ ಪರಿಷತ್ ಸದಸ್ಯ ರವಿಕುಮಾರ್ ಆಗ್ರಹ. ರಾಜೀನಾಮೆಯನ್ನು ಕೊಡಬೇಕಾಗಿರೋದೇ ಎಸ್ಟಿ ನಿಗಮದ ಅಧ್ಯಕ್ಷರು, ಆದರೆ ಎಸ್ಟಿ ನಿಗಮದ ಅಧ್ಯಕ್ಷರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಮುಖ್ಯಮಂತ್ರಿಗಳು ಯಾವ ಕಾರಣಕ್ಕೆ ಅಂದ್ರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತೊಂದು ಪೋರ್ಟ್ ಪೋಲಿಯೋವನ್ನ ಸೇರಿಸ್ಕೊಂಡಿದಾರ? ಏನ್ ಪೋರ್ಟ್ಫೋಲಿಯೋ ಏನ್ ಅದು ಇಲಾಖೆ ಅಂತ ಅಂದ್ರೆ, ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ಭ್ರಷ್ಟರನ್ನ ರಕ್ಷಣೆ ಮಾಡತಕ್ಕಂತ ಖಾತೆ ಮುಖ್ಯಮಂತ್ರಿಗಳು ಹೊಸದಾಗಿ ಸೇರಿಸ್ಕೊಂಡಿದ್ದಾರೆ. ಹಾಗಾಗಿ ಭ್ರಷ್ಟರನ್ನ ರಕ್ಷಣೆ ಮಾಡತಕ್ಕಂತ ಖಾತೆಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಹಾಗಾಗಿ ಸಿದ್ದರಾಮಯ್ಯ ಅವರಲ್ಲಿ ನಾನು ವಿನಂತಿಯನ್ನ ಮಾಡ್ತೇನೆ, ಬಸವನಗೌಡ ದದ್ದಲ್ ಅವರದು ಕೂಡ ರಾಜೀನಾಮೆಯನ್ನ ಪಡಿಬೇಕು. ಯಾಕೆ ಅಂತ ಹೇಳಿದ್ರೆ ಅವರು ಎಸ್ಟಿ ನಿಗಮದ ಅಧ್ಯಕ್ಷರು. ಮತ್ತು 24ನೇ ತಾರೀಕೇನು ಸಭೆ ಆಗಿದೆ ಮೆಡಿಕಲ್ ಎಜುಕೇಶನ್ ಮಿನಿಸ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.